ಗೈಸ್, ಇದು ಕೂಡ 2024 ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಮೊನ್ನೆ ಮೊನ್ನೆ ಆಗಿರೋ ಕ್ವಶನ್ ಪೇಪರ್ ಇದು. ಇದೇ ತರದೇ ನಿಮ್ಗೆ ಎನ್ ಇ ಪಿ ಸಿಲೆಬಸ್ ಅವ್ರು ಇದೇ ಕೊಡ್ತಾರೆ. ಇದು ಎನ್ ಇ ಪಿ ಸಿಲೆಬಸ್ ಅವ್ರು 2024 ಕ್ವಶನ್ ಓಕೆ ನೋಡ್ಕೊಡಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್, ಅದೇ ಕ್ವಶನ್ ಪೇಪರ್ ಆಗಿದೆ. ಮಿಸ್ಟರ್ ಸುಪ್ರಿಯಾ, ಫಾರ್ ದ ಪ್ರೀವಿಯಸ್ ಇಯರ್ 22-23 ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಸೆಸ್ಮೆಂಟ್ ಇಯರ್ 23-24. ಬೇಸಿಕ್ ಸ್ಯಾಲರಿ ಏನ್ ಕೊಟ್ಟಿದ್ದಾನೆ? ಬೇಸಿಕ್ ಸ್ಯಾಲರಿ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ, ಏನ್ ಗೊತ್ತಿಲ್ಲ ಅದಕ್ಕೆ ಕ್ವಶನ್ ಮಾರ್ಕ್ ಮಾಡೋಣ. ಅರ್ಥ ಆಯ್ತಾ? ಈಗ 480,000 ಆಯ್ತು, ಕರೆಕ್ಟಾ? ಎರಡನೇದು, ಡಿಆರ್ಎಸ್ ಅಲೋಯನ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ 60% ಆಫ್ ಬೇಸಿಕ್ ಅಂತ ಹೇಳಿದ್ದಾರೆ. ಡಿಎ ರಿಟೈರ್ಮೆಂಟ್ ಬೆನಿಫಿಟ್ ಗೆ ಬರ್ತಾ ಇದೆಯಂತೆ. 480,000 ರುಪೀಸ್ ಮೇಲೆ 60% ಡಿಎ $2,88,000. ಇದು ಅರ್ಥ ಆಯ್ತಾ ನಿಮ್ಗೆ? 60% ಆಫ್ ಬೇಸಿಕ್. ನೀವು 40,000 ಮೇಲೆ 60% ಮಾಡಿ ಇನ್ 200 ಮಾಡಕ್ ಹೋಗ್ಬೇಡಿ. ವರ್ಷದ ಎಷ್ಟು ಅಂತ ಗೊತ್ತಲ್ಲ, ಡೈರೆಕ್ಟ್ ಅದರ ಮೇಲೆ 60% ಮಾಡಿ. ನೆಕ್ಸ್ಟ್ ಬೋನಸ್ 15,000 ಪರ್ ಆನಮ್, ಕರೆಕ್ಟಾ? ಡೈರೆಕ್ಟ್ ಆಗಿ ಹಾಕ್ಬಿಡಿ. ನೆಕ್ಸ್ಟ್ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ ಕಾಂಟ್ರಿಬ್ಯೂಟ್ ಆರ್ ಪಿ ಎಫ್ ಈಸ್ 15% ಆಫ್ ಸ್ಯಾಲರಿ ಅಂತ ಹೇಳಿದ್ರು. ಹಾಗಾದ್ರೆ ಇಲ್ಲಿ ಎಂಪ್ಲಾಯಿದು ಕಾಂಟ್ರಿಬ್ಯೂಷನ್ ಎಕ್ಸೆಂಪ್ಟೆಡ್, ಕರೆಕ್ಟಾ? ಆರ್ ಪಿ ಎಫ್ ಏನೋ ಎಕ್ಸೆಂಪ್ಟೆಡ್. ಅದೇ ಎಂಪ್ಲಾಯರ್ ಆದ್ರೆ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ 15% ಕೊಟ್ಟಿದ್ದಾನೆ. ಎಕ್ಸೆಂಪ್ಷನ್ ಎಷ್ಟು? 12%. ಇನ್ನೆಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅದಲ್ಲ? ಇದು ಕ್ವಶನ್ ಮಾರ್ಕ್ ಆಗೋಣ, ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಬನ್ನಿ, ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ಆರ್ ಪಿ ಎಫ್, ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಎಷ್ಟು ಪರ್ಸೆಂಟ್ ಕೊಡ್ತಾವ್ರಪ್ಪ? 12% ಕೊಡ್ತಾವ. ಎಕ್ಸೆಂಪ್ಷನ್ ಎಷ್ಟಿರೋದು? 9.5. ಎಷ್ಟು ಜಾಸ್ತಿ ಕೊಟ್ಟಿದ್ದಾರೆ? 2.5% ಟ್ಯಾಕ್ಸಬಲ್ ಆಗುತ್ತೆ. ಎಷ್ಟು ಇಂಟ್ರೆಸ್ಟ್ ಕೊಡ್ತಾವ್ರೆ? 12,000 ಕೊಡ್ತಾವ್ರೆ, ಕರೆಕ್ಟಾ? 12,000 ಆದ್ರೆ ಇನ್ ಎಕ್ಸ್ಟ್ರಾ 2.5% 2,500 ರುಪೀಸ್ ಆಗುತ್ತೆ, ಕರೆಕ್ಟಾ? ನೆಕ್ಸ್ಟ್ ಪ್ರೊಫೆಷನಲ್ ಟ್ಯಾಕ್ಸ್ ಪೇಯ್ಡ್ ಬೈ ಮಿಸ್ಟರ್ ಸುಪ್ರಿಯಾ, ಲಾಸ್ಟ್ ಅಲ್ಲಿ ಅದನ್ನ ಮೈನಸ್ ಮಾಡ, ಇಲ್ಲೆಲ್ಲೂ ಬರಲ್ಲ. ನೆಕ್ಸ್ಟ್ ಶಿ ಈಸ್ ಪ್ರೊವೈಡೆಡ್ ವಿತ್ ಎ ಕಾರ್ ಲೆಸ್ ದನ್ 1,600 cc ಬೈ ದಿ ಎಂಪ್ಲಾಯರ್ ಬೋತ್ ಫಾರ್ ಪರ್ಸನಲ್ ಅಂಡ್ ಅಫಿಷಿಯಲ್, ಆಲ್ ಎಕ್ಸ್ಪೆನ್ಸಸ್ ಆಫ್ ದ ಕಾರ್ ಇನ್ಕ್ಲೂಡಿಂಗ್ ಸ್ಯಾಲರಿ ಆಫ್ ಡ್ರೈವರ್ ಪೇಯ್ಡ್ ಬೈ ದಿ ಕಂಪನಿ. ನಾನು ಹೇಳಿದ್ದೀನಲ್ಲ, ಕಾರ್ ಕೊಟ್ಟಿದ್ದಾರೆ ಲೆಸ್ ದನ್ 1,600, ಎರಡು ಪರ್ಪಸ್ ಗೂ ಯೂಸ್ ಮಾಡಿದ್ದಾನೆ. ಕಡಿಮೆ ಕಾರ್, ಸ್ಮಾಲ್ ಕಾರ್ ಆದ್ರೆ ಎಷ್ಟು? 1,800 ರೂಪಾಯಿ, 1,800 ಪರ್ ಮಂತ್. ಡ್ರೈವರ್ ಕೊಟ್ಟಿರೋದ್ರಿಂದ 900 ನ ಆಡ್ ಮಾಡಿ, ಕರೆಕ್ಟ್ ಏನಪ್ಪ? ಸೊ ಈಗ ವ್ಯಾಲ್ಯೂ ಆಫ್ ಕಾರ್ ಲೆಸ್ ದನ್ 1,600 cc, 1,800 ಪ್ಲಸ್ 900 ಈಸ್ ಈಕ್ವಲ್ಸ್ ಟು 2,700 ಇಂಟು 12, 32,400. ಈಸಿ ಅಲ್ವಾ? ಈಸಿ ಇಲ್ವಾ? ಓಕೆ. ನೆಕ್ಸ್ಟ್ ಕಂಪನಿ ಹ್ಯಾಸ್ ಪ್ರೊವೈಡೆಡ್ ವಿತ್ ಅಕಾಮಡೇಷನ್ ಇನ್ ಬ್ಯಾಂಗ್ಳೂರ್. ನೋಡಿ, ಮನೆ ಕೊಟ್ಟಿರೋದು, ಅರ್ಥ ಆಯ್ತಾ? ಮನೆ ಬಾಡಿಗೆ ಕೊಟ್ಟಿರೋದಲ್ಲ, ಮನೆನೇ ಫ್ರೀಯಾಗಿ ಕೊಟ್ಟರು. ಎಲ್ಲಿ ಕೊಟ್ಟರೆ? ಬೆಂಗಳೂರು. ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ? ಮೋರ್ ದನ್ 25 lakhs ಪಾಪ್ಯುಲೇಷನ್. ಮೋರ್ ದನ್ 25 ಅಂದ್ರೆ ಎಷ್ಟು ಪರ್ಸೆಂಟ್? 15%. ಅರ್ಥ ಆಯ್ತು? ಕಷ್ಟ ಆಗುತ್ತೆ ಇದಕ್ಕೆ ನಾವು ಕೇಳ್ಬಿಡೋದು, ಹೇಳಿ ನೀವೇ. ಕಾಸ್ಟ್ ಆಫ್ ಫರ್ನಿಚರ್ ಎಷ್ಟು ಕೊಟ್ಟವನೆ? 40,000 ಕೊಟ್ಟವನೆ. ಅದಾದ್ಮೇಲೆ ಫ್ರೀ ಟೆಲಿಂಗ್ ಇದು ಬರ್ಕೊಡೋಣ. ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಡೇಷನ್, ಓಕೆನಾ? ಇದು ಕ್ವಶನ್ ಮಾರ್ಕ್ ಆಗ. 9th ಲಾಸ್ಟ್ ಬಂದು ಏನದು? ಫ್ರೀ ಟೆಲಿಫೋನ್. ನಾನು ಆವಾಗ ಹೇಳಿದ್ನಲ್ಲ, ಫ್ರೀ ಟೆಲಿಫೋನ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಹೌದಾ? ಮತ್ತೆ ಮೆಡಿಕಲ್ ಎಕ್ಸ್ಪೆನ್ಸಸ್, ಮೆಡಿಕಲ್ ಏನದು ಇನ್ಶೂರೆನ್ಸ್ ಕೊಟ್ರೆ ಎಕ್ಸೆಂಪ್ಟೆಡ್. ಈಗ ಇಷ್ಟು ಟೋಟಲ್ ಮಾಡಿದ್ರೆ ಏನ್ ಬರುತ್ತೆ? ಗ್ರಾಸ್ ಸ್ಯಾಲರಿ ಬರುತ್ತೆ. ಇದಕ್ಕೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಕೊಡ್ತೀವಿ? 50,000 ಕೊಡ್ತೀವಿ. ಪ್ರೊಫೆಷನಲ್ ಟ್ಯಾಕ್ಸ್ ಕೊಟ್ಟಿದ್ದಾಳಂತೆ ನೋಡಿ, ಎಷ್ಟು ಕೊಟ್ಟಿದ್ದಾಳೆ ಪ್ರೊಫೆಷನಲ್ ಟ್ಯಾಕ್ಸ್? 150 ರೂಪಾಯಿ ಒಂದ್ ತಿಂಗಳಿಗೆ, 12 ತಿಂಗಳಿಗೆ 3,000 ರೂಪಾಯಿ ಕೊಟ್ಟಿದ್ದಾಳೆ, ಕರೆಕ್ಟ್ ಏನಮ್ಮ?
1800 ಅಲ್ಲಿಗೆ 51,800 ರುಪೀಸ್ ನ ಮೈನಸ್ ಮಾಡಿ ಬರೋದನ್ನ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಕೇಳ್ತೀವಿ. ಕರೆಕ್ಟಾ? ಈಗ ನಾವು ಏನೇನ್ ಕ್ವಶನ್ ಮಾರ್ಕ್ ಇದೆ ನೋಡೋಣ. ಫಸ್ಟ್ ಕ್ವಶನ್ ಮಾರ್ಕ್ ಏನು? ಆರ್ಪಿಎಫ್. ಈಗ ಫಸ್ಟ್ ಸ್ಯಾಲರಿ ಫಾರ್, ನೀವು ಬರೀಬೇಕಾದ್ರೆ ಎಚ್ ಆರ್ ಎ ಅಂಡ್ ಆರ್ಪಿಎಫ್ ಅಂತಾನೆ ಬರೀರಿ, ಸೊ ದಟ್ ನಿಮ್ಗೆ ಯೂಸ್ ಆಗುತ್ತೆ ಮುಂದಕ್ಕೆ. ಬೇಸಿಕ್ ಸ್ಯಾಲರಿ ಡಿಎ ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು ಪ್ಲಸ್ ಕಮಿಷನ್, ಕರೆಕ್ಟಾ? ಬೇಸಿಕ್ ಸ್ಯಾಲರಿ 4,80,000 ಇದೆ, ಡಿಎ ಫುಲ್ ರಿಟೈರ್ಮೆಂಟ್ ಬೆನಿಫಿಟ್ ಗೆ ಬರ್ತಾ ಇದೆ. ಇದು ಏನು ಇಲ್ಲ, ಎಷ್ಟು ಬರುತ್ತೆ? 7,68,000. ಕರೆಕ್ಟಾ? 7,68,000. ಈಗ 7,68,000 ಮೇಲೆ 3% 23,040 ರುಪೀಸ್ ಟ್ಯಾಕ್ಸ್ ಬರುತ್ತೆ. ಇಲ್ಲಿ 2 ಮಾರ್ಕ್ಸ್ ಬರ್ತದೆ. ಕ್ಲಿಯರ್? ಈಗ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಡೇಷನ್, ಇಲ್ಲಿ ಬ್ಯಾಂಗ್ಳೂರ್ ಏನು ಇರಿದೋ ಬ್ಯಾಂಗ್ಳೂರ್ ಮೋರ್ ದನ್ 25 lakhs ಪಾಪ್ಯುಲೇಷನ್, ಓಕೆನಾ? ಅಲ್ಲಿ ಎಲ್ಲ ಕ್ಲಿಯರ್ ಆಗೋಯ್ತು ನಮಗೆ. ಕರೆಕ್ಟಾ? 15% ಆಫ್ ಸ್ಯಾಲರಿ. ಈಗ ಸ್ಯಾಲರಿ ಅಂದ್ರೆ ಏನಂತ ಗೊತ್ತಿಲ್ಲ ತಾನೆ, ಗೊತ್ತಾ ನಿಮ್ಗೆ? ಇಲ್ಲಿ ನೋಡಿ ಏನಾದ್ರೂ ಇದೆಯಾ? ಇಲ್ಲಿ ಇರೋದೆ ಬೇಸಿಕ್ ಸ್ಯಾಲರಿ, ಡಿ ಎ ಬೋನಸ್, ಈ ಮೂರೇ. ಕರೆಕ್ಟಾ? ಆ ಮೂರನ್ನ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ ನೋಡಿ. ಮೂರು ಟೋಟಲ್ ಮಾಡಿದ್ರೆ 13, 1, 2, 10, 18, 1, 7, 7,83,000. ಇದ್ರ ಮೇಲೆ 15% ತಗೊಂಡು 1,17,430. ಇದಕ್ಕೆ 10% ಕಾಸ್ಟ್ ಆಫ್ ಫರ್ನಿಚರ್, ಫರ್ನಿಚರ್ ಕೊಟ್ಟಿದ್ದಾರೆ ನೋಡಿ, 40,000 ಏನೋ ಕೊಟ್ಟು ನೋಡ್ರಿ. 40,000 ಮೇಲೆ 10% 4,000, ಅಲ್ಲಿ 1,21,450 ರುಪೀಸ್ ಬರೀರಿ. 1,21,450 ಟೋಟಲ್ ಮಾಡಿ 5, 9, 8, 13, 1, 2, 4, 6, 9, 14, 22, 24, 2, 8, 18, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2, 8, 2,
ಎಷ್ಟೊತ್ತು ಆಯ್ತು ಮಾಡೋಕ್ಕೆ ಇದು ನೀವೇ ಹೇಳಿ ಎಷ್ಟೊತ್ತಾಯ್ತು ಅಂತ. ಹೌಸ್ ಪ್ರಾಪರ್ಟಿ ಈಸಿನಾ ಇದು ಈಸಿನಾ? ಇದೇ ಈಸಿ ಆಗ್ತದೆ ಹೌದಾ ಇಲ್ವೋ? ಯಾಕೆ ಅಂತ ಹೇಳಿದ್ರೆ ನಮಗೆ ಏನು ಜಾಸ್ತಿ ಪಾಯಿಂಟ್ ಕೊಡಲ್ಲ, ಕೊಟ್ರೆ ಇಲ್ಲ ಎಚ್ ಆರ್ ಎ ಕೊಡ್ತಾನೆ, ಇಲ್ಲ ಆರ್ ಪಿ ಎಫ್ ಕೊಡ್ತಾನೆ, ಇಲ್ಲ ರೆಂಟ್ ಫ್ರೀ ಅಕಾಮಡೇಷನ್ ಕೊಡ್ತಾನೆ. ಈ ಮೂರಲ್ಲಿ ಒಂದು ಪಾಯಿಂಟ್, ಮೂರಲ್ಲಿ ಎರಡಂತೂ ಗ್ಯಾರಂಟಿ ಇರುತ್ತೆ. ಎಚ್ ಆರ್ ಎ ಬಂದ್ರೆ ಅಕಾಮಡೇಷನ್ ಬರಲ್ಲ, ಅಕಾಮಡೇಷನ್ ಬಂದ್ರೆ ಯಾಕೆಂದ್ರೆ ಮನೆಯೂ ಕೊಟ್ಟು ಬಾಡಿಗೆನೂ ಕೊಡ್ತಾನೆ ಕಂಪ್ನಿ, ಇಲ್ಲ ಬಾಡಿಗೆ ಕೊಡ್ತಾನೆ, ಬಾಡಿಗೆ ಅಮೌಂಟ್ ಕೊಡ್ತಾನೆ, ಇಲ್ಲ ಮನೆ ಫ್ರೀ ಆಗಿ ಕೊಡ್ತಾನೆ, ಯಾವ್ದಾದ್ರು ಒಂದೇ ಬರೋದು. ಆರ್ ಪಿ ಎಫ್ ಅಂತೂ ಕಂಪಲ್ಸರಿ ಕ್ವಶನ್ ಆಗಿರುತ್ತೆ. ಆರ್ ಪಿ ಎಫ್ ಪ್ಲೇಸ್ ಅಲ್ಲಿ ಎಸ್ ಪಿ ಎಫ್ ಅಂತ ಹೇಳುದು ಎಕ್ಸೆಂಪ್ಟೆಡ್ ಅಂತ, ಎಂಪ್ಲಾಯಿ ಎಕ್ಸೆಂಪ್ಟೆಡ್, ಎಂಪ್ಲಾಯರ್ ಎಕ್ಸೆಂಪ್ಟೆಡ್, ಇಂಟ್ರೆಸ್ಟ್ ಎಕ್ಸೆಂಪ್ಟೆಡ್. ಅರ್ಥ ಆಗ್ತಿದ್ಯಾ? ಯು ಆರ್ ಪಿ ಎಫ್ ಅಂತ ಸೇಮ್ ಎಕ್ಸೆಂಪ್ಟೆಡ್ ಎಕ್ಸೆಂಪ್ಟೆಡ್ ಎಕ್ಸೆಂಪ್ಟೆಡ್. ಆರ್ ಪಿ ಎಫ್ ಕೊಟ್ಟಾಗ ಮಾತ್ರ 12% ಮತ್ತೆ 9.5% ಇವೆರಡು ನಾಲ್ಕು ಇಟ್ಕೊಂಡು ಸಾಕು. ಅದೇ ಮನೆ ಫ್ರೀ ಆಗಿ ಕೊಟ್ರೆ ಯಾವ ಊರಲ್ಲಿ ಕೊಟ್ಟರು ನೋಡ್ರಿ, ಬೆಂಗಳೂರು ಅಂದ್ರೆ 25 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ, 15% ಸ್ಯಾಲ್ರಿ. ಸ್ಯಾಲ್ರಿ ಅಂದ್ರೆ ಏನು? ಬೇಸಿಕ್ ಸ್ಯಾಲ್ರಿ, ಬಿಎ ಮತ್ತೆ ಆಲ್ ಟ್ಯಾಕ್ಸ್ ಬೋನಸ್ ಕಮಿಷನ್ ಆಲ್ ಟ್ಯಾಕ್ಸಿಬಲ್ ಅಲೋವೆನ್ಸ್. ಕ್ಲಿಯರ್ ಸರ್? ನಿಜ ಹೇಳ್ತಾ ಇದ್ದೀನಿ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಫೇಲ್ ಆದ್ರೆ ಅವ್ರು ಮನುಷ್ಯರೇ ಅಲ್ಲ.